ಆಮೇಲೆ ಗೃಹಲಕ್ಷ್ಮಿ ಅಂತಕ್ಕಂತ ಯೋಜನೆ ನಾವು ಅದನ್ನ ಆಗಸ್ಟ್ 15 ತಾರೀಕು ಆಗ್ತದ ಮಾಡಬೇಕು ಅಂತ ಮಾಡಿದ್ವಿ. ಅದಕ್ಕೆ ಮೊದಲು ನಿರ್ಮಾಣ ಮಾಡೋದು ಯಾರಿಗಿಂತ ಯಾರ್ಯಾರು ಬಿಜೆಪಿ ಪರವಾಗಿ ಅವರೇ ಮಾಡೋದಿಲ್ಲ. ಇನ್ಕಮ್ ಟ್ಯಾಕ್ಸ್ ಆದಾಯ ತೆರಿಗೆ ಕೊಡ್ತಕ್ಕಂಥವ್ರು ಅವ್ರು ಬೇಡಪ್ಪ ಅಂತ ಹೇಳಿದ್ದೀವಿ. GST ತೆರಿಗೆ ರಿಜಿಸ್ಟರ್ ಆಗಿರ್ತಕ್ಕಂಥವ್ರು ಬೇಡ ಅಂತ ಹೇಳಿದ್ದೀವಿ. ಈಗ IAS ಆಫೀಸರು ಅವ್ರಿಗೂ ಹೆಂಗ್ ಕೊಡ್ಬೇಕು? ಬಡವರಿಗೆ ಕೊಡೋಣ 2000 ರೂಪಾಯಿ. ಅದು ಎಷ್ಟು ಜನಕ್ಕೆ ಕವರ್ ಆಗ್ತದೆ ಅಂತಂದ್ರೆ 85% ಆಫ್ ದಿ ಟೋಟಲ್ ಪಾಪ್ಯುಲೇಷನ್. 85% ಆಫ್ ದಿ ಟೋಟಲ್ ಪಾಪ್ಯುಲೇಷನ್ ಗೃಹಲಕ್ಷ್ಮಿ ಕಾರ್ಯಕ್ರಮ ಅದನ್ನ ಹೇಳೋದಿಲ್ಲ. 95% ಜನರಿಗೆ ಕವರ್ ಆಗ್ತದೆ ಅಂತಿಲ್ಲ. ಇನ್ನು ಎಷ್ಟು ಜನ ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ರು? ಆಮೇಲೆ ಬಡವರಿಗೆ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ದೀವಿ. ಆಹಾರ ಧಾನ್ಯ ಕೊಡ್ತೀವಿ, 1 ಕೆಜಿ ಅಕ್ಕಿ ಕೊಡ್ತೀವಿ ಅಂತ. ಯಾರಿಗೆ ಅನುಕೂಲ ಆಗೋದು? ಅವ್ರು ಹೊಟ್ಟೆ ತುಂಬ ಊಟ ಕೊಡ್ಬೇಕಪ್ಪ. ಯಾರು ಹಸಿರು ಮಲಗಬಾರದು, ಹಸಿವುಮುಕ್ತ ರಾಜ್ಯ ಆಗಬೇಕು ಕರ್ನಾಟಕ ಅಂತೇಳಿ ನಾನು 7 ಕೆಜಿ ಅಕ್ಕಿ ಕೊಡ್ತಾ ಇದ್ದೆ. ಅದನ್ನ ಇವರು 5 ಕೆಜಿ ಮಾಡಿದ್ರು. ನಾವು ಈಗ 10 ಕೆಜಿ ಕೊಡ್ತೀವಿ ಫ್ರೀಯಾಗಿ, ತಲಾ 10 ಕೆಜಿ ಕೊಡ್ತೀವಿ ಎಲ್ಲರಿಗೂ. ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ಗೆ, ಅಂತ್ಯೋದಯ ಕಾರ್ಡ್ ಹೋಲ್ಡರ್ಸ್ ಎಲ್ಲ ಬಡವರು ಕವರ್ ಆಗಲ್ಲ. ಅದಕ್ಕೂ ಒಂದು ಸಾಧ್ಯತೆ ಇದೆ. ನಾವು ಮುಗಿದಂತೆ ನಡೀತಾ ಇದ್ದೀವಿ. ಯಾರು ಮುಗಿದಂತೆ ನಡೀಲಿಲ್ವೋ ಆ ಜನ ಹೇಳೋದು ಮಾತು ಕೊಟ್ಟಂತೆ ನಡ್ಕೊಂಡಿಲ್ಲ ಅವ್ರ ಅಧಿಕಾರದಲ್ಲಿದ್ದಾಗ. ಅವರು ನಮಗೆ ಅವ್ರ ತಟ್ಟೆನಲ್ಲಿ ಹೆಗ್ಡ ಬಿದ್ದಿದೆ. ಗ್ಯಾರಂಟಿ ಯಾವ ಅವ್ರು ಹೇಳಿ ಹೇಳದೆ ಹೋಗಲಿ, ಮತ್ತು ಬಡವರ ಪರವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು, ಅವ್ರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬತಕ್ಕಂಥದ್ದು ಈ ಕೆಲಸ ಮಾಡಿದ್ದೀವಿ. ಇನ್ನೂ ಅನೇಕ ಕೆಲಸಗಳನ್ನ ನೀವು ಏನು ಹೇಳಿದ್ದೀರಿ ಅವೆಲ್ಲನೂ ಕೂಡ ಮಾಡಿಕೊಡ್ತಕ್ಕಂಥದ್ದು ನಮ್ಮ ಈ ಸರ್ಕಾರ. ಇಂದಿರಾ ಕ್ಯಾಂಟೀನು ಕೂಡ ಮತ್ತೆ ಮಾಡ್ತೀವಿ. ಮಾಡ್ಬೇಕ ಬೇಡ? ಸರಿ, ಒಂದು ಮಾಡ. ನಾವೇ ಪ್ರಾರಂಭ ಮಾಡಿದ್ದು ಮತ್ತೆ ಪ್ರಾರಂಭ ಮಾಡಿದ್ದು.
ಈ ಅಸೆಂಬ್ಲಿನಲ್ಲಿ ಮಾಡ್ತೀವಿ ಕೂತ್ಕೊಳ್ಳಿ, ಈ ಅಸೆಂಬ್ಲಿನಲ್ಲೇ ಮಾಡ್ತೀವಿ. ಎಲ್ಲ ಆಗಲೇ ರೆವಿನ್ಯೂ ಮಂತ್ರಿಗೆ ಹೇಳಿದ್ದೀನಿ ಮಾಡಬೇಕು ಅಂತ ಹೇಳಿದ್ವಿ. ಮಾಡೇ ಮಾಡ್ತೀವಿ, ಬೇಡ ಅಂದ್ರೂ ಮಾಡ್ತೀವಿ. ಕಡೆ ಅದರಿಂದ ನಮ್ಮ ನಿಮ್ಮ ಹೋರಾಟ ಏನು, ಸೋಮವಾರಿಗಳನ್ನು ಬದಲಾವಣೆ ಮಾಡಿ ಬಡವರ ಪರವಾದಂತ, ರೈತರ ಪರವಾದಂತ, ದಲಿತರ ಪರವಾದಂತ, ಅಲ್ಪಸಂಖ್ಯಾತರ ಪರವಾದಂತ ಸರ್ಕಾರ ಬೇಕು ಅಂತ ಹೇಳಿದ್ದೀವಿ. ಆ ರೀತಿ ನಿಮ್ಮ ಅನಿಸಿಕೆ ಏನಿದೆ, ನಿಮ್ಮ ನಿರೀಕ್ಷೆ ಏನಿದೆ, ಅದರಂತೆ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ಲ ದಲಿತ ಮುಖಂಡರುಗಳಿಗೆ ನಿಮಗೆಲ್ಲ ಧನ್ಯವಾದಗಳನ್ನು ಹೇಳಿ ನಾನು ಮಾತನಾಡುತ್ತೇನೆ. ನಿಮ್ಮ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.